ಕೇಳ್ತಾ ಇದ್ರಲ್ವಾ, ಯಾಕೆಪ್ಪ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಂತ ರೀಸನ್ ಇದೆ. ಇಷ್ಟು ದೊಡ್ಡ ಮರ ಇದೆ, ಇದು ಸ್ವಲ್ಪ ಅರ್ಧಕ್ಕೆ ಬರ್ಬೋದು ಅಷ್ಟೇ, ಅಷ್ಟೇ ದೊಡ್ಡ ಮರದಿಂದ ಬಿದ್ದಿರೋದು. ಈ ಅಮ್ಮನ ಫ್ಯಾಮಿಲಿ ಅಂತ ಯಾರು ಕೂಡ ಬಂದು ಹೇಗಿದ್ದೀರಾ, ಏನು ಎತ್ತ, ಸಣ್ಣ ಮಕ್ಕಳು ಅಂತ ಯಾರು ಕೂಡ ಇರಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಿನ್ನೆಯ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇವಾಗ ಸಂಜೆ ಮಧ್ಯಾಹ್ನ ತನಕದ ವೀಡಿಯೋ ಆಲ್ರೆಡಿ ನೋಡಿದ್ದೀರಾ. ಸೊ ತುಂಬ ಜನ ಕಮೆಂಟಲ್ಲಿ ಹೇಳಿದ್ರಿ, ತುಂಬ ಜನ ಅಂತ ಹೇಳಿದರೆ ಒಂದು 4-5 ಜನ ಕಮೆಂಟಲ್ಲಿ ಹೇಳಿದ್ರಿ, ಯಾಕೆ ನೀವು ತಂದೆಯನ್ನು ವ್ಲಾಗಲ್ಲಿ ತೋರಿಸ್ತಾ ಇಲ್ಲ, ನಿಮಗೆ ತಂದೆ ಇಲ್ವಾ, ಅಥವಾ ತಂದೆಯ ಇದ್ದರೂ ಯಾಕೆ ವ್ಲಾಗಲ್ಲಿ ಇಷ್ಟರವರೆಗೆ ತೋರಿಸಲಿಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಸೊ ನನಗೆ ಗೊತ್ತಿರೋರಿಗೆಲ್ಲ ಗೊತ್ತಿರ್ಬೋದು ಏನು ವಿಷಯ ಅಂತ, ಬಟ್ ಕೆಲವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ವ್ಲಾಗಲ್ಲಿ ತಂದೆಯನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಅವರ ಅಷ್ಟು ಕಂಪ್ಲೀಟ್ ಸ್ಟೋರಿಯನ್ನು ಇವತ್ತು ನಾವು ವ್ಲಾಗಲ್ಲಿ ಹೇಳಿಕ್ಕಿದ್ದೇನೆ. ಸೊ ಫಸ್ಟ್ ನನ್ನ ತಂದೆಯನ್ನು ಮೀಟ್ ಮಾಡಿಸ್ತೇನೆ. ಸೊ ಬನ್ನಿ ಬನ್ನಿ, ತಂದೆ ಇದ್ದಾರೆ ಇಲ್ಲಿ ನೋಡಿ. ಕೇಳ್ತಾ ಇದ್ರಲ್ವಾ, ಯಾಕೆಪ್ಪ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇಲ್ಲ ಅಂತ ರೀಸನ್ ಇದೆ. ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. ತಂದೆ ಬಗ್ಗೆ ಯಾಕೆ ನಾನು ವ್ಲಾಗಲ್ಲಿ ಹೇಳ್ತಾ ಇರಲಿಲ್ಲ, ಯಾಕೆ ತೋರಿಸ್ತಾ ಇರಲಿಲ್ಲ ಅಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನನ್ನ ತಂದೆ ತೀರ್ಕೊಂಡು ಮೊನ್ನೆ ಫೆಬ್ರವರಿ 24ಗೆ 17 ವರ್ಷ ಆಗಿದೆ. ಯಾವಾಗ 2007 ಫೆಬ್ರವರಿ 2007 ಫೆಬ್ರವರಿ 24ಕ್ಕೆ ಅವರು ತೀರ್ಕೊಂಡಿರುವಂಥದ್ದು. ಸೊ ಏನಾಯಿತು ಅಂತ ಹೇಳಿದರೆ, ತೆಂಗಿನ ಮರ 6 ಗಂಟೆಗೆ ಬೆಳಿಗ್ಗೆ, ಶನಿವಾರ ಹೊತ್ತು ಬೆಳಿಗ್ಗೆ 6 ಗಂಟೆಗೆ ತೆಂಗಿನ ಮರ ಹತ್ತಿದ್ರು, ಅಂದರೆ ಕಾಯಿ ಬೇಕು ಅಂತ ಹೇಳಿ. ಹಾಗೆ ಅಲ್ಲಿಂದ ಬಿದ್ದುಬಿಟ್ರು, ಅಂದರೆ ಹಸಿಗರಿ ಅಂತ ಅಂದ್ಕೊಂಡು ಒಣಗಿದ ತೆಂಗಿನ ಗರಿಯನ್ನು ಇಟ್ಕೊಂಡು ಕೆಳಗೆ ಬಿದ್ದಿದ್ದಾರೆ. ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಕೂಡ ನೋ ಯೂಸ್. ಅಲ್ಲಿಂದ ಅಂದರೆ ಪುತ್ತೂರಿಗೆ ಕರ್ಕೊಂಡು ಹೋಗಿದ್ರು, ಪುತ್ತೂರಿಂದ 3ಕ್ಕೆ ತಲುಪು, ಅಂದರೆ ಮಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಿಂದ ಗಾಯ ಏನೂ ಆಗಿರಲಿಲ್ಲ, ಜಸ್ಟ್ ಒಂದು ಕಿಡ್ನಿ ಏನೋ ಡ್ಯಾಮೇಜ್ ಆಗಿ ಅಂತ. ಅಮ್ಮಿಗೆ ಅಂದರೆ ಅಷ್ಟು ಗೊತ್ತಿಲ್ಲ ಅದರ ಬಗ್ಗೆ. ನಾವು ಸಣ್ಣವರಿದ್ವಿ, ನಾನು 4ನೇ ಕ್ಲಾಸಲ್ಲಿದ್ದೆ, ನನ್ನ ತಮ್ಮ 2ನೇ ಕ್ಲಾಸಲ್ಲಿದ್ದ, ಮತ್ತೊಬ್ಬ 2 ವರ್ಷದ ಮಗು, ಅವನಿಗೆ ಅಪ್ಪ ಅಂದರೆ ಏನು ಅಂತಲೇ ಗೊತ್ತಿರ್ಲಿಕ್ಕಿಲ್ಲ. ಸೊ ಆ ಏಜಲ್ಲಿದ್ದ ಅವನು. ನಾವಾದರೆ ನಾವಿಬ್ಬರು ಅಪ್ಪನ ಜೊತೆ ತುಂಬ ಬೆರೆತಿದ್ವಿ, ಎಲ್ಲದಕ್ಕೂ ಅಪ್ಪ 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 ಅಂತ. ಸೊ ಸ್ವಲ್ಪ ದಿನಕ್ಕಿಂತ ಮುಂಚೆ ಅಪ್ಪ ಹೇಳ್ತಾ ಇದ್ವಿ, ಒಂದು ವೇಳೆ ನಾನು ಇಲ್ಲದೇ ಆದರೆ ಏನು ಮಾಡ್ತೀರಾ ನೀವು ಅಂತ. ಸೊ ಅದೆಲ್ಲ ನೆನಪಾಯಿತು. ಮತ್ತೆ ಅಷ್ಟು ಕಷ್ಟದಲ್ಲಿದ್ದು ಅಪ್ಪನ ಕಾರ್ಯ ಎಲ್ಲ ಮುಗಿದ ನಂತರ ಅಂತೂ ಹೇಳಲಿಕ್ಕೆ ಏನು ಹೇಳ್ತಾರಲ್ವ, ಒಂದೇ ಒಂದು ಫ್ಯಾಮಿಲಿ ಇಲ್ಲ. ಅಮ್ಮನ ಫ್ಯಾಮಿಲಿ ಅಂತೂ ನಿಜವಾಗಿ ಒಂದು ಅಮ್ಮನ ಗಂಡ ತೀರ್ಕೊಂಡಿದ್ದಾರೆ, ಅಮ್ಮನ ಒಂದು ಅಕ್ಕ ತಂಗಿ ಅವರೆಲ್ಲ ಅಮ್ಮನ ಜೊತೆ ಇರಬೇಕಿತ್ತು, ಬಟ್ ಯಾರೂ ಕೂಡ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಜೊತೆ. ಎಲ್ಲರೂ ಕೂಡ ಅವರವರ, ಅಂದರೆ ಕೆಲವರಿಗೆ ಜಾತ್ರೆ ಇಂಪಾರ್ಟೆಂಟ್ ಆಯಿತು ಆ ಟೈಮಲ್ಲಿ. ಸೊ ಈ ಥರ ಎಲ್ಲ ಹೇಳ್ಕೊಂಡು ಹೋದ್ರು, ಅಂದರೆ ಅಮ್ಮನ ಸ್ವಂತ ಅಕ್ಕ ತಂಗಿ ಅವರೆಲ್ಲ. ಸೊ ಆ ಟೈಮಲ್ಲಿ ಅವರಿಗೆ ಅದು ಇಂಪಾರ್ಟೆಂಟ್ ಆಯಿತು, ಜಾತ್ರೆ. ಸೊ ವಿಡಿಯೋ ನೋಡ್ತಿದ್ರೆ ಅವರಿಗೆ ಬೇಸಾಗ್ಬೋದು, ಬಟ್ ನಮಗೆ ಆ ನೋವಿದೆ. ಸೊ ಅದನ್ನು ನಾನು ಜಸ್ಟ್ ಹೇಳ್ಕೊಳ್ತಿದ್ದೇನೆ ಅಷ್ಟೇ. ಕೆಲವರು ಹೇಳಿದಾರಂತೆ, ಅಂದರೆ ಅಮ್ಮನ ಫ್ಯಾಮಿಲಿ ಹಾಲು ಕುಡ್ದಷ್ಟು ಸಂತೋಷ ಆಯಿತು ತೀರ್ಕೊಂಡಿತು ಅಂತ. ಸೊ ಯಾಕೆ ದ್ವೇಷ ಅಥವಾ ಏನಂತ ಗೊತ್ತಿಲ್ಲ. ಆದರೆ ನನ್ನ ಅಪ್ಪ ಮೇಸ್ತ್ರಿ ಕೆಲಸ ಮಾಡ್ಕೊಂಡಿದ್ದವರು, ಯಾರು ಹಂಗೆ ಇದು ಏನು ಹಂಗಿಗೂ ಹೋದವರಲ್ಲ, ಅವರಷ್ಟಕ್ಕೆ ಅವರಿದ್ದರು. ಸೊ ಆದರೂ ಕೆಲವರೆಲ್ಲ ಏನೆಲ್ಲ ಹೇಳಿದರು, ಪರವಾಗಿಲ್ಲ ಬಿಡಿ. ನನ್ನ ಅಮ್ಮ ನಂತರ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಒಂದೇ ಒಂದು ಫ್ಯಾಮಿಲಿ ಯಾರು ಆಗಿರ್ಬೋದು ನಮಗೆ ಇಲ್ಲ. ನಮ್ಮ ಪಕ್ಕದ ಮನೆಯವರು ಒಂದು ಫ್ಯಾಮಿಲಿ, ಅವರು ನಮ್ಮನ್ನು ಸ್ವಲ್ಪ ಅವನು 3 ತಿಂಗಳು ಅವ್ರು ನೋಡ್ಕೊಂಡಿದ್ದಾರೆ, ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಅಮ್ಮನೇ ಬೆಳಿಗ್ಗೆ ಇದು ಬಿಸಿ ಊಟಕ್ಕೆ ಹೋಗೋದು, ರಾತ್ರಿ ನರ್ಸ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ರು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸೊ ಈಗೆಲ್ಲ ನಮ್ಮನ್ನು ಸಾಕಿದ್ರು ಅಮ್ಮ. 1 ನಿಮಿಷ, ಮಗು ಅಳ್ತಿದ್ದಾಳೆ ನೋಡಿ, ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ ಅಂತ. ಸೊ ಒಂದೊಂದ್ಸಲ ಅಮ್ಮ ಇರ್ತಾರಲ್ಲ ಅವ್ರು ನೋಡ್ಕೊಳ್ತಾರೆ, ಬಟ್ ಅಮ್ಮ ಇಲ್ಲದೆ ಇರುವಾಗ ನಾನೇ ನೋಡ್ಕೊಳ್ಬೇಕು ನೋಡಿ, ಅವಳನ್ನು ಸಮಾಧಾನ ಮಾಡಬೇಕು, ನಾನು ವಿಡಿಯೋ ಮಾಡಬೇಕು. ವಿಡಿಯೋ ಯಾಕೆ ಮಾಡೋದು, ಬೆಳಿಬೇಕು ಅನ್ನೋ ಹಠ ಇದೆ ಅದಕ್ಕೋಸ್ಕರ. ಆ ಟೈಮಲ್ಲಿ ತುಂಬ ಕಷ್ಟದಲ್ಲಿದ್ದೆ ಅಪ್ಪ ತೀರ್ಕೊಂಡಂಥ ಟೈಮಲ್ಲಿ. ಬಟ್ ಒಬ್ಬರೇ ಒಬ್ಬರು ಫ್ಯಾಮಿಲಿ ಕೆಲವರಿದ್ರು, ಇಲ್ಲ ಅಂತ ಹೇಳೋಕ್ಕಾಗಲ್ಲ.
ಚಿಕ್ಕಮ್ಮ ಇದ್ರು, ಅಂದ್ರೆ ಅಪ್ಪನ ತಮ್ಮ ತಮ್ಮನ ಹೆಂಡತಿ ದೊಡ್ಡ ಕೂಡ ಇದ್ರು ಆ ಟೈಮಲ್ಲಿ. ಆದ್ರೆ ಅಮ್ಮನ ಫ್ಯಾಮಿಲಿ ಅಂತ ಯಾರು ಕೂಡ ಬಂದು ಹೇಗಿದ್ದೀರಾ ಏನು ಎತ್ತ ಸಣ್ಣ ಮಕ್ಕಳು ಅಂತ ಯಾರು ಕೂಡ ಇರಲಿಲ್ಲ. ಸೊ ಅಷ್ಟು ಕಷ್ಟಪಟ್ಟು ಮೇಲೆ ಬಂದ್ವಿ. ಸೊ ಈಗ ಎಲ್ಲರೂ ಕೂಡ ಇದ್ದಾರೆ, ಹೇಳ್ತಾರಲ್ವಾ ಕಷ್ಟದಲ್ಲಿರುವಾಗ ಯಾರು ಇರೋದಿಲ್ಲ, ಅದೇ ಒಂದ್ ಸ್ವಲ್ಪ ಎತ್ತರಕ್ಕೆ ಬೆಳೆದೆ ಅಂತ ಅನ್ಕೊಳ್ಳಿ, ಎಲ್ರು ಬರ್ತಾರೆ. ನಾನು ಇದು ಇವತ್ತಿನ ವಿಡಿಯೋ ಯಾಕೆ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ಕಮೆಂಟ್ ಹಾಕಿರೋದ್ರಿಂದ ಮಾಡ್ತಿದ್ದೇನೆ ಅಷ್ಟೇ, ಅಪ್ಪ ನನಗೆ ಯಾಕೆ ವ್ಲಾಗ್ಲಿ ತೋರಿಸ್ತಾ ಇಲ್ಲ ಅಂತ ಹೇಳಿದಕ್ಕೆ. ಸೊ ಇವತ್ತು ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೇನೆ. ಓಕೆ, ಸೊ ಇಷ್ಟೆಲ್ಲ ಆಗಿತ್ತು. ಸೊ ನೆಕ್ಸ್ಟ್ ನಿಮಗೆ ವಿದ್ ವಿಜುವಲೈಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ಮದು ಮನೆ ಮೊದಲು ಏನು ಚೇಂಜ್ ಇತ್ತು, ಮತ್ತೆ ಅದು ಕರೆಕ್ಟಾಗಿ ರಿನೊವೇಷನ್ ಎಲ್ಲ ಆಗಿ. ಸೊ ಮೊದಲೆಲ್ಲ ನಮ್ಮ ಮನೆ ಈ ಥರ ಇರಲಿಲ್ಲ. ನಾನು ಬಾತ್ರೂಮ್ ಇಲ್ಲಿತ್ತು, ಓಕೆ ಬಾತ್ರೂಮ್ ಅಲ್ಲಿತ್ತು, ನಾನು ಅಲ್ಲಿ ಹಲ್ಲುಜ್ತಾ ಇದ್ದೆ. ಸೊ ಅಮ್ಮ ಅದೇ ಪ್ಲೇಸಲ್ಲಿ ನಿಂತಿದ್ರು, ಅಪ್ಪ ಇದೇ ಮರದಲ್ಲಿ, ತೆಂಗಿನ ಮರ ಉಂಟಲ್ವಾ ಅದೇ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ತೆಗಿತಾ ಇದ್ದರು. ಅಮ್ಮ ನೋಡ್ತಾ ಇದ್ರು ತೆಂಗಿನಕಾಯಿ ಚೆನ್ನಾಗುಂಟಾ ಚೆನ್ನಾಗುಂಟಾ ಅಂತ. ಸೊ ಅಮ್ಮನ ಮೇಲೊಂದು ತೆಂಗಿನಕಾಯಿ ಬೀಳುತ್ತೆ, ಆಗ ಅಪ್ಪ ಹೇಳ್ತಾರೆ ಸೈಡಿಗೆ ಹೋಗು ಅಂತ ಹೇಳಿ. ಅಮ್ಮ ನೀವು ಫಸ್ಟಿಗೆ ಇಳೀರಿ ಅಂತ ಅಮ್ಮ ಹೇಳಿದ ತಕ್ಷಣ ಅಪ್ಪ ಇಲ್ಲಿಂದ, ಈ ಮರ ಆಗಷ್ಟು ಬೆಳೆದಿರಲಿಲ್ಲ, ಅಷ್ಟು ಇದು ಕೂಡ ಇರಲಿಲ್ಲ, ಇದರ ಒಂದು ಅರ್ಧ ವರ್ಷ ಇರ್ಬೋದು ಅಷ್ಟೇ. ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಬಿದ್ದಿದ್ದಾರೆ ನೋಡಿ, ತೆಂಗಿನ ಮರ ಇರೋದಲ್ಲಿ ಬಿದ್ದಿರೋದು ಆ ಪ್ಲೇಸಲ್ಲಿ. ಡಿಸ್ಟೆನ್ಸ್ ತುಂಬ ಇದೆ, ಆಗ ಏನೂ ಆಗಿರಲಿಲ್ಲ. ಅವರ ಅಮ್ಮ ಬೊಬ್ಬೆ ಅಮ್ಮನ ಬೊಬ್ಬೆ ಕೇಳಿ ಎಲ್ಲರೂ ಮನೆ ಹತ್ತಿರಕ್ಕೆ ಬಂದಿದ್ರು. ಓ ಇಲ್ಲಿ ಒಂದು ಬಾವಿ ಕೂಡ ಇತ್ತು ಮೊದಲು, ಈಗ ಮುಚ್ಚಿ ಹಾಕಿದ್ದಾರೆ ನೋಡಿ. ಓ ಇಲ್ಲಿ ಈ ತೆಂಗಿನ ಮರ ಉಂಟಲ್ಲ, ಇಲ್ಲಿ ಬಾವಿ ಇತ್ತು. ಸೊ ಇಲ್ಲಿಂದ ಬರಬೇಕಿತ್ತು, ಇಲ್ಲಿ ಬಾತ್ರೂಮ್ ಇತ್ತು, ಇಲ್ಲಿಂದ ಬರಬೇಕಿತ್ತು. ಸೊ ಇಲ್ಲಿಂದ ಬಂದು ಇಷ್ಟೇ ಇರೋದು. ಅಪ್ಪ ಎಷ್ಟು ಫೆಬ್ರವರಿ 24th ಬೆಳಿಗ್ಗೆ, ಅಂದರೆ ಶನಿವಾರ ಅವತ್ತು ಬೆಳಿಗ್ಗೆ 6 ಗಂಟೆಗೆ ಈ ತೆಂಗಿನ ಮರಕ್ಕೆ ಹತ್ತಿದ್ದಾರೆ. ಅಲ್ಲಿ ರೋಡಲ್ಲಿ ಹೋಗ್ತಾಯಿದ್ರು ಜನ ಎಲ್ಲ, ಅವರಿಗೆಲ್ಲ ತೆಂಗಿನ ಮರಕ್ಕೆ ಹತ್ತುವಾಗ ಯಾರು ಸಹ ನೋಡಬಾರ್ದು. ಅದಕ್ಕಿಂತ ಮುಂಚೆ ಅವರು ರಾತ್ರಿ ಕೂಡ ತೆಂಗಿನ ಮರಕ್ಕೆ ಹತ್ತಿದ್ದಾರೆ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಅವರು ಮೇಸ್ತ್ರಿ ಆಗಿರೋದ್ರಿಂದ ತೆಂಗಿನ ಮರಕ್ಕೆ ಹತ್ತೋದವರಿಗೆ ಕಷ್ಟ ಆಗಿರಲಿಲ್ಲ ಅಂತ ಅನಿಸುತ್ತೆ, ಯಾಕಂತ ಹೇಳಿದ್ರೆ ಅಷ್ಟು ಸಲ ತೆಂಗಿನ ಮರಕ್ಕೆ ಹತ್ತಿದ್ದಾರೆ. ಆದರೂ ಕೂಡ ಅವತ್ತು ಏನಾಗಿತ್ತು ಗೊತ್ತಿಲ್ಲ. ಇದೇ ತೆಂಗಿನ ಮರ ನೋಡಿ, ಇಷ್ಟು ದೊಡ್ಡದಿರಲಿಲ್ಲ ತೆಂಗಿನ ಮರ. ಸ್ವಲ್ಪ ದಿನ ಆದ ನಂತರ ನನ್ನ ದೊಡ್ಡಪ್ಪ ತೆಂಗಿನ ಮರಕ್ಕೆ ಹತ್ತಿ ನೋಡಿದ್ರು ಏನು ಪ್ರಾಬ್ಲಮ್ ಇದೆ ಅಂತ. ತೆಂಗಿನ ಮರದ ಗರಿ ಏನಿದೆ ಅದು ಕೆಳಗೆ ಉಂಟು ಅಂತ ಹೇಳಿದರು. ಹಾಗಾಗಿ ಹಸಿ ಅಂತ ಅಂದ್ಕೊಂಡು ಒಣಗಿದ ಏನು ಗರಿ ಉಂಟಲ್ಲ ಅದನ್ನು ಹಿಡಿದಿರೋದ್ರಿಂದ ಅವರು ಬಿದ್ದಿದ್ದಾರೆ ಅಂತ ಅವರು ಹೇಳಿದರು. ಮತ್ತು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿದ್ದಾರೆ, ಆದರೂ ಕೂಡ ನೋ ಯೂಸ್. ಅಂದರೆ ಪುತ್ತೂರಿಗೆ ಕರ್ಕೊಂಡು ಹೋಗೋಗ ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರು. ಹಾಗಾಗಿ ನಾನು ಹೋಗಿರಲಿಲ್ಲ, ಅಮ್ಮ ಇದ್ದರು. ಪುತ್ತೂರಿನ ಮುರಕ್ಕೆ ತಲುಪಬೇಕಾದ್ರೆ ಜೀವ ಹೋಗಿತ್ತು. ಏನು ಅಂದರೆ ಏನು ಗಾಯ ಏನೂ ಇರಲಿಲ್ಲ, ಒಳಗಿಂದ ಏನಾಗಿತ್ತು ಕಿಡ್ನಿ ಪ್ರಾಬ್ಲಮ್ ಆ ಥರ ಏನಾದ್ರೆ ಆಗಿರ್ಬೋದು ಬಿದ್ದ ಪೆಟ್ಟಿಗೆ. ಆದರೆ ನೋಡಿ ನೀವು, ಇದು ಇಷ್ಟು ದೊಡ್ಡ ಮರ ಇದೆ, ಇದು ಸ್ವಲ್ಪ ಅರ್ಧಕ್ಕೆ ಬರ್ಬೋದು ಅಷ್ಟೇ, ಅಷ್ಟೇ ದೊಡ್ಡ ಮರದಿಂದ ಬಿದ್ದಿರೋದು. ಈಗ ದೊಡ್ಡದಿದೆ, ಆಗ ಸಣ್ಣದಿತ್ತು ಈ ಮರ. ಹಾಗೆ ಇದೇ ಪ್ಲೇಸಲ್ಲಿ ಇದ್ರು ಅಮ್ಮ ಆವತ್ತು ಕೂಡ. ಎಷ್ಟು ಒಂದು 17 ವರ್ಷ ಆಯಿತು ಅಪ್ಪ ತೀರ್ಕೊಂಡು. ಎಸ್, ಕಮೆಂಟಲ್ಲಿ ಕೇಳ್ತಾ ಇದ್ರಲ್ವಾ ಅಪ್ಪನ ಬಗ್ಗೆ ಹೇಳಿ ಅಂತ. ಸೊ ಫೈನಲಿ ಅಪ್ಪನ ಬಗ್ಗೆ ಹೇಳಿದ್ದೇನೆ, ನಿಮ್ಮ ಕ್ವೆಶನ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೇನೆ. ಸೊ ಎಸ್, ಇದು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ನಾಳೆ ಮತ್ತೊಮ್ಮೆ ಸಿಗೋಣ, ಅಲ್ಲಿ ತನಕ ಟಾಟಾ ಬೈ ಬೈ, ಟೇಕ್ ಕೇರ್.